ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನ ಚಾಮರಾಯನಕೋಟೆ ಗ್ರಾಮದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿ ವತಿಯಿಂದ 36 ಚಾತುರ್ಮಾಸದ ವೃತಾನುಷ್ಠಾನದ ಸಿಮೋಲ್ಲಂಘನ ಕಾರ್ಯಕ್ರಮ ನಡೆಯಿತು. ಅರಕಲಗೂಡು ತಾಲ್ಲೂಕಿನ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನದ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ನಂತರ ಮಾತನಾಡಿದ ಶ್ರೀಗಳು ಜಗತ್ತು ಲೌಕಿಕ ಉನ್ನತಿ ಸಾಧಿಸಿದೆಯೇ ಹೊರತು ಅಲೌಕಿಕತೆಯಲ್ಲ. ಮನುಷ್ಯನಿಗೆ ಆಧ್ಯಾತ್ಮಿಕತೆ ಅರಿವು ತುಂಬಾ ಮುಖ್ಯವಾದುದು. ಪ್ರಾಚೀನ ಕಾಲದಿಂದಲೂ ವಿಶ್ವಕರ್ಮರ ಕೊಡುಗೆ ಅಪಾರವಾದುದಾಗಿದೆ. ಇದಕ್ಕೆ ಪೂರಕವೆಂಬಂತೆ ವೇದ ಪುರಾಣಗಳಲ್ಲಿಯೂ ವಿಶ್ವಕರ್ಮ ಜನಾಂಗದ ಉಲ್ಲೇಖವಿದೆ ಎಂದರು. ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಕಬ್ಬಿಣ ಮರಗೆಲಸ ಶಿಲಾಶಿಲ್ಪ ಬಂಗಾರದ ಕೆಲಸ ಇಂತಹ ಪಂಚಶಿಲ್ಪಗಳನ್ನು ಇಟ್ಟುಕೊಂಡು ಜಗತ್ತಿಗೆ ಸೇವೆಯನ್ನು ಮಾಡುತ್ತಿರುವ ಜನಾಂಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಶಿಲ್ಪಕಲಾಕೃತಿಗಳು ರಾಮೇಶ್ವರ ಮಧುರೈ ಕರ್ನಾಟಕದ ಬಾದಾಮಿ ಹೈವಳೆ ಎಲ್ಲೋರ ಅಜಂತ ಕೋನಾರ್ಕ ಉತ್ತರದ ಬದರಿ ನಾರಾಯಣದವರೆಗೆ ವೈಷ್ಣಕರ್ಮರ ಕೊಡುಗೆಗಳು ಅಪಾರವಾದುದಾಗಿದೆ. ಭಾರತದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದುದು, ಪರಂಪರಾಗತವಾದುದು. ನಾವುಗಳು ಮುಂದಿನ ಯುವ ಪೀಳಿಗೆಗೆ ಸಂಸ್ಕಾರವನ್ನು ನೀಡಬೇಕು. ಸಂಸ್ಕಾರಕ್ಕೆ ಸಮನಾದ ಮಾಧ್ಯಮ ಮತ್ತೊಂದಿಲ್ಲ ಎಂದು ಯುವ ಪೀಳಿಗೆಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಖಜಾಂಚಿ ಲೋಕೇಶ್, ಡಾಕ್ಟರ್ ನಾಗೇಂದ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರೇಗೌಡ, ನೇತ್ರಾವತಿ ಚಾಮರಾಯಕೋಟ ವಿಶ್ವಕರ್ಮ ಜನಾಂಗದ ಮುಖಂಡರಾದ ರಾಜಚಾರ್ ಲೋಕೇಶ್, ಕೆಇಬಿ ಸುಬ್ರಹ್ಮಣ್ಯ, ಹೆಚ್ಎನ್ ನಾಗರಾಜ್, ಅಣ್ಣಯ್ಯ ಆಚಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಸಂಸ್ಕಾರ ಸಮಂ ಲೋಕೇ ಪವಿತ್ರಂ ಚ ಅನ್ಯ ಸಾಧನಂ. ಸಂಸ್ಕಾರಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಇನ್ನೊಂದು ಮಾಧ್ಯಮ ಇಲ್ಲ. ಸಂಸ್ಕಾರಾತ್ ಸರ್ವಶ್ರೇಷ್ಠತ್ವಂ ಲಭತೆ ನಾತ್ರ ಸಂಶಯ. ಅಂತ ಸಂಸ್ಕಾರದಿಂದ ಸರ್ವಶ್ರೇಷ್ಠತ್ವವೂ ಕೂಡ ಲಭ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದ ನಾವು ಸಂಸ್ಕಾರ ಮಾಡ್ತಾ ಹೋಗ್ತೇವಲ್ವ, ಬಾಲ್ಯದಿಂದ ಅಷ್ಟೇ ಅಲ್ಲ, ಪುಟ್ಟ ಮಗುವಿನಿಂದ ಅಷ್ಟೇ ಅಲ್ಲ, ಗರ್ಭದಲ್ಲಿರುವಾಗಿನಿಂದಲೂ ಸಹ ಮಕ್ಕಳಿಗೆ ಸಂಸ್ಕಾರ ನಡೆಯುತ್ತೆ. ನೆರೆದಿರುವಂತಹ ಸಮೂಹವೇ ಒಂದು ಪ್ರಮುಖ ಸಾಕ್ಷಿ. ಇಂತಹ ವಿಜೃಂಭಣೆಯಿಂದ ವೈಭವದಿಂದ ಸ್ವಾಮೀಜಿಯವರನ್ನ ಒಂದು ಈ ಗ್ರಾಮಕ್ಕೆ, ಅದರಲ್ಲೂ ಒಂದು ಕುಗ್ರಾಮ, ಇನ್ನೂ ಇಲ್ಲಿ ಪ್ರಗತಿ ಅನ್ನೋದಾಗಿಲ್ಲ, ಎರಡು ದೇವಸ್ಥಾನಗಳಿದ್ದಾವೆ, ಎರಡು ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅರ್ಚಕರು, ಇದು ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ, ಮುಜರಾಯಿ ಇಲಾಖೆಗೆ ಸೇರಿದ್ರು ಕೂಡ ಇದು ಜೀರ್ಣೋದ್ಧಾರವನ್ನ ಸರ್ಕಾರ ಕೈಗೊಂಡಿಲ್ಲ ಅನ್ನುವಂಥದ್ದನ್ನ ಮಾತನ್ನ ಹೇಳ್ತಾ ಇದೆ. ಆದ್ರಿಂದ ಈ ಊರಿನ ಮುಖಂಡರುಗಳು, ಊರಿನ ಗ್ರಾಮಸ್ಥರು ಎಲ್ಲ ಇವತ್ತೇ ಸಂಕಲ್ಪವನ್ನ ಮಾಡಿ ಆ ಒಂದು ದೇವಸ್ಥಾನದ